ಫ್ರೆಂಡ್ಸ್, ರೈತ ಬಂಧು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಬಾಳೆ ಕೃಷಿಯ ಬಗ್ಗೆ ಮಾತಾಡ್ತಿದ್ದೀನಿ. ಈ ಬಾಳೆ ಕೃಷಿಗೆ ಬರುವಂತಹ ರೋಗಗಳಲ್ಲಿ ಪ್ರಮುಖವಾದ ರೋಗ ಪಾನಂ ರೋಗ, ಹಾಗೆ ಸಿಗಟೋಕ ರೋಗದ ಬಗ್ಗೆ ಈ ಹಿಂದೆ ಅಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಅಂದ್ರೆ ಈ ರೋಗ ಯಾವ ರೀತಿ ಬರುತ್ತೆ, ಇದರ ರೋಗದ ಲಕ್ಷಣಗಳು ಯಾವ ರೀತಿ ಇರುತ್ತೆ, ಹಾಗೆ ಇದನ್ನು ಮುಂಜಾಗ್ರತವಾಗಿ ಯಾವ ರೀತಿ ತಡೆಗಟ್ಟೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ವಿಡಿಯೋನ ಐ ಕಾರ್ಡ್ ಮತ್ತೆ ಸ್ಕ್ರೀನ್ ಅಲ್ಲಿ ಹಾಕ್ತೀನಿ. ಆ ವಿಡಿಯೋ ಯಾರು ನೋಡಿಲ್ಲ ಆ ವಿಡಿಯೋ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬಾಳೆ ಕೃಷಿಯನ್ನು ನಾವು ನಾಟಿ ಮಾಡಿದ ನಂತರ ಯಾವೆಲ್ಲ ಕೆಲಸಗಳನ್ನು ನಾವು ಮಾಡಬೇಕಾಗತ್ತೆ, ಯಾವೆಲ್ಲ ಕೆಲಸಗಳನ್ನು ನಾವು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ. ಅಂದ್ರೆ ಬಾಳೆ ಕೃಷಿಯನ್ನು ನಾಟಿ ಮಾಡಿದಾಗ ನಾವು ಯಾವೆಲ್ಲ ಕೆಲಸಗಳನ್ನು ಮಾಡಿದ್ರೆ ನಾವು ಹೆಚ್ಚಿನ ಇಳುವರಿಯನ್ನು ಪಡ್ಕೊಂಡು ಹೆಚ್ಚಿನ ಆದಾಯವನ್ನು ಪಡ್ಕೊಳ್ಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಹಾಕುವಂತ ವಿಡಿಯೋಗಳು ನೋಟಿಫಿಕೇಶನ್ ಆಗಿ ಬರುತ್ತೆ, ವಿಡಿಯೋ ತಕ್ಷಣ ನೋಡಬಹುದು. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಸಂಪೂರ್ಣವಾಗಿ ನೋಡಿದಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಈ ಬಾಳೆ ಕೃಷಿಯನ್ನು ಮಾಡ್ತೀರಾ ಅವರು ಈ ಕೆಲಸಗಳನ್ನು ಮಾಡೋದ್ರಿಂದ ನಿಮ್ಮ ಬಾಳೆ ಕೃಷಿಯಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲದ ಹಾಗೆ ನೀವು ಬಾಳೆ ಕೃಷಿಯನ್ನು ಮಾಡಬಹುದಾಗಿರುತ್ತೆ. ಹಾಗಾಗಿ ಈ ಕೆಲಸಗಳನ್ನು ಆದಷ್ಟು ಬಾಳೆ ಕೃಷಿ ಮಾಡ್ತೀರಂದ್ರೆ ಈ ಕೆಲಸಗಳನ್ನು ಸಹ ನೀವು ಅಡಾಪ್ಟ್ ಮಾಡ್ಕೊಳ್ಳಿ ನಿಮ್ಮ ಕೃಷಿಯಲ್ಲಿ. ಇವತ್ತಿನ ವಿಡಿಯೋದಲ್ಲಿ ಅವು ಯಾವೆಲ್ಲ ಕೆಲಸಗಳು ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ. ಮೊದಲದಾಗಿ ಬಂದ್ಬಿಟ್ಟು ನಿಮಗೆ ನಾಟಿ ಮಾಡಿದ ನಂತರ ನಿಮಗೆ ಕಂದುಗಳ ನಿಯಂತ್ರಣ ಮಾಡಬೇಕು. ಅಂದ್ರೆ ನೀವು ಈಗ ಬಾಳೆ ಕೃಷಿಯನ್ನು ನಾಟಿ ಮಾಡಿದಾದ್ಮೇಲೆ ನಿಮಗೆ 3 ಅಥವಾ 4 ತಿಂಗಳಾದ್ಮೇಲೆ ಅಲ್ಲಿ ಮೇನ್ ಒಂದೇನು ನೀವು ಬಾಳೆ ಗಿಡವನ್ನು ಬಿಟ್ಟಿರ್ತೀರ ಅದರ ಪಕ್ಕದಲ್ಲಿ ಅಂದ್ರೆ ಕೆಳಗಡೆ ಕಂದುಗಳು ಬೆಳೀತಾ ಇರ್ತವೆ, ಸಣ್ಣ ಸಣ್ಣ ಬಾಳೆ ಗಿಡಗಳು ಬೆಳೀತಾ ಇರ್ತವೆ. ಅಂಥವನ್ನು ನೀವು ನಿಯಂತ್ರಣ ಮಾಡಬೇಕು. ಅಂದ್ರೆ ಅವುಗಳನ್ನು ತೆಗೆದಾಕ್ಬೇಕಾಗುತ್ತೆ. ನೀವು ನಾಟಿ ಮಾಡಿ 3 ರಿಂದ 4 ತಿಂಗಳ ನಂತರ ಈ ಬರುವಂತಹ ಮರಿ ಕಂದುಗಳನ್ನು ನೀವು ತೆಗೆದುಹಾಕೋದ್ರಿಂದ ಆ ಮರಿ ಕಂದುಗಳನ್ನು ತೆಗೆದು ನೀವು ಯಾವ್ದಾದ್ರು ಒಂದನ್ನು ನೀವು ಗಿಡ ಬೆಳೆ ಹಾಕಿ ಬಿಟ್ಟಾಗ ಉತ್ತಮವಾದಂತಹ ಇಳುವರಿಯನ್ನು ನೀವು ಪಡಿಬಹುದಾಗಿರುತ್ತೆ. ನಿಮಗೆ ಆ ಕಾಯಿ ಗೊನೆ ಬರುವವರೆಗೂ ನೀವು ಆ ಮರಿ ಕಂದುಗಳನ್ನು ತೆಗಿಬೇಕಾಗತ್ತೆ. ಅದಾದ ನಂತರ ನಿಮಗೆ ಕಟಾವಿಗೆ ಬರುತ್ತಲ್ಲ, ನಿಮ್ಮ ಬಾಳೆ ಕೃಷಿ ಕಟಾವಿಗೆ ಬಂದಾದ್ಮೇಲೆ ಅಲ್ಲಿ ನೀವು ಮರಿ ಕಂದುಗಳನ್ನು ಬೇಕಾದ್ರೆ ನೀವು ಬೆಳವಣಿಗೆಗೆ ಬಿಡಬೇಕಾಗುತ್ತೆ. ಇದು ಕಂದುಗಳ ನಿಯಂತ್ರಣ ತುಂಬಾ ಮುಖ್ಯ ಆಗಿರುತ್ತೆ. ನೀವು ನಾಟಿ ಮಾಡಿದ 3 ರಿಂದ 4 ತಿಂಗಳ ನಂತರ ಆ ಗೊನೆ ಬರುವವರೆಗೂ ನೀವು ಕಂದುಗಳನ್ನು ತೆಗಿಬೇಕಾಗುತ್ತೆ. ಇದೊಂದು ಗಮನದಲ್ಲಿರಲಿ. ಎರಡನೇ ಕ್ರಮ ಏನ್ ಅನುಸರಿಸಬೇಕು ಅಂತ ಬಂದಾಗ, ನೀವು ನಾಟಿ ಮಾಡಿದ 3 ತಿಂಗಳಾದ ನಂತರ ನೀವು ಮಣ್ಣನ್ನು ಏರಿಸಬೇಕಾಗುತ್ತೆ. ಅಂದ್ರೆ ನಿಮ್ಮ ಗಿಡದ ಸುತ್ತಲ ಇರುವಂತಹ ಮಣ್ಣೇನಿರುತ್ತೋ ಅದನ್ನು ಸಡಿಲ ಮಾಡಿ ನೀವು ಮಣ್ಣನ್ನು ಮೇಲಕ್ಕೆ ಏರಿಸಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಗಿಡಕ್ಕೆ ನಿಮ್ಗೆ ಪ್ರೊಟೆಕ್ಷನ್ ಕೊಟ್ಟಂಗಾಗುತ್ತೆ. ಅಂದ್ರೆ ಈ ಗಾಳಿ ಮಳೆಗೆ ಯಾವುದೇ ರೀತಿಯ ಬೆಳೆದ ಹಾಗೆ ನೀವು ಆ ಗಿಡಕ್ಕೆ ಮಣ್ಣು ಪ್ರೊಟೆಕ್ಷನ್ ಕೊಡುತ್ತೆ. ಹಾಗಾಗಿ ನೀವು ಮಣ್ಣನ್ನು ಏರಿಸುವುದು ತುಂಬಾ ಅಗತ್ಯವಾಗಿರುತ್ತೆ. ಅತಿ ಹೆಚ್ಚು ಗಾಳಿ ಅಥವಾ ಮಳೆ ಏನಾದ್ರು ಆಯ್ತಂದ್ರೆ ಬೆಳೆದ ಹಾಗೆ ಅವು ಪ್ರೊಟೆಕ್ಷನ್ ಅನ್ನು ಆ ಮಣ್ಣು ಆ ಗಿಡಗಳಿಗೆ ಕೊಡುತ್ತೆ. ಹಾಗಾಗಿ ಮಣ್ಣು ಏರಿಸುವುದು ಸಹ ಒಂದು ಸೂಕ್ತವಾಗಿರುತ್ತೆ. ಈ ಮಳೆಗಾಲದಲ್ಲಿ ಏನಾದರೂ ನಾಟಿ ಮಾಡಿದ್ರೆ ಈ ಬಾಳೆ ಕೃಷಿಯನ್ನು ನೀವು ಖಂಡಿತವಾಗಿ ಮಣ್ಣು ಏರಿಸಬೇಕಾಗುತ್ತೆ. ಕೆಲಸ ಏನಂದ್ರೆ, ಇನ್ನು ನಾಟಿ ಮಾಡುವ ಸಮಯದಲ್ಲಿ ನೀವು ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕ್ಬೇಕಾಗುತ್ತೆ. ಅಂದ್ರೆ ಮಲ್ಚಿಂಗ್ ಮಾಡುವುದರ ಮೂಲಕ ನೀವು ಗಿಡವನ್ನು ನಾಟಿ ಮಾಡಿದ್ರೆ ತುಂಬಾ ಉಪಯುಕ್ತವಾಗಿರುತ್ತೆ. ಏಕೆಂದ್ರೆ ಇದರಿಂದ ನೀವು ಕಳೆಯನ್ನು ನಿಯಂತ್ರಣ ಮಾಡಿ ನಿಮ್ಮ ಖರ್ಚನ್ನು ಕಡಿಮೆ ಮಾಡ್ಕೊಳ್ಬಹುದು. ಅಲ್ಲಿ ಬೆಳೆಯುವಂತಹ ಬೇಡವಾದಂತಹ ತ್ಯಾಜ್ಯ ಏನಿರುತ್ತೆ ಅಂದ್ರೆ ಕಳೆ ಆಗಿರ್ಬೋದು, ಹುಲ್ಲು, ಆ ರೀತಿ ಬೆಳೆಯೋದನ್ನು ಈ ಮಲ್ಚಿಂಗ್ ಮಾಡೋದ್ರಿಂದ ತಪ್ಪಿಸಬಹುದಾಗಿರುತ್ತೆ. ಈ ಮಲ್ಚಿಂಗ್ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಮತ್ತೆ ಯಾವ ರೀತಿ ಮಲ್ಚಿಂಗ್ ಅನ್ನು ಮಾಡಬೇಕು ಅನ್ನೋದನ್ನು ಸಹ ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಐ ಕಾರ್ಡಲ್ಲಿ ಹಾಕ್ತೀನಿ, ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ. ಆ ವಿಡಿಯೋ ನೋಡಿ, ಅವಾಗ ನಿಮಗೆ ಮಲ್ಚಿಂಗ್ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಮಲ್ಚಿಂಗ್ ಮಾಡುವುದು ಸಹ ತುಂಬಾ ಅಗತ್ಯವಾಗಿರುತ್ತೆ. ಆ ಸಾಧ್ಯವಾದಷ್ಟು ನೀವು ಈ ಬಾಳೆ ಕೃಷಿಯಲ್ಲಿ ಮಲ್ಚಿಂಗ್ ಮಾಡಿ ಕೃಷಿಯನ್ನು ಮಾಡೋದಾದ್ರೆ ಮಾಡಿ. ಈ ಮಲ್ಚಿಂಗ್ಗೆ ಹಲವಾರು ರೀತಿಯಲ್ಲಿ ಮಲ್ಚಿಂಗ್ ಪೇಪರ್ಗಳು ಸಿಗ್ತವೆ. ಅದರ ದಪ್ಪ, ಅದರ ಥಿಕ್ನೆಸ್ ಮೇಲೆ ನಿಮಗೆ ರೇಟ್ಗಳು ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ನೀವು ನಿಮಗೆ ಯಾವುದು ಅನುಕೂಲ ಆ ಮಲ್ಚಿಂಗ್ ಪೇಪರ್ ಅಂತ ಒಂದು ನೀವು ಮಲ್ಚಿಂಗ್ ಅನ್ನು ಮಾಡಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ ಗಿಡಕ್ಕೆ ನೀವು ಆಧಾರವಾಗಿ ಕೋಲನ್ನು ಕೊಡಬೇಕಾಗತ್ತೆ. ಇದೇ ಯಾಕೆ ಅಂದ್ರೆ ಬಾಳೆ ಗಿಡದ ಗೊನೆಗಳು ಬಿಡುವ ಸಮಯದಲ್ಲಿ ವಜ್ಜೆಯನ್ನು ತಡ್ಕೊಳ್ಳಕ್ಕೆ ಒಂದು ಕೆಲವೊಂದು ಗಿಡಗಳಿಗೆ ಆಗೋದಿಲ್ಲ. ಹಾಗಾಗಿ ನೀವು ಆಧಾರವಾಗಿ ನೀವೇನಾದ್ರು ಒಂದು ಕೋಲು ಕೊಟ್ಟಾಗ ಆ ಬಾಳೆ ಗಿಡಗಳು ಗೊನೆಯನ್ನು ಬಿಟ್ಟಾಗ ಭಾರವನ್ನು ತಡ್ಕೊಂಡು ಕರೆಕ್ಟ್ ಆಗಿ ನಿಮಗೆ ಗಿಡಗಳು ಇರ್ತವೆ. ಇಲ್ಲಾಂದ್ರೆ ಅವನ್ನು ತಡೆಯಲಾಗದೆ ನಿಮಗೆ ಅವು ಮುರಿಯುವ ಚಾನ್ಸಸ್ ಇರುತ್ತೆ. ಸಾಧ್ಯವಾದಷ್ಟು ನೀವು ಅಂತ ಗಿಡಗಳನ್ನು ಅಬ್ಸರ್ವ್ ಮಾಡಿ ನೀವು ಆ ಗಿಡಗಳಿಗೆ ಕೋಲನ್ನು ಕೊಟ್ಟು ನಿಂದ್ರಿಸಬೇಕಾಗುತ್ತೆ. ಇಲ್ಲ ಅಂದ್ರೆ ನಿಮ್ಮ ಗಿಡಗಳು ಅಲ್ಲೇ ಮುರಿಯುವ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ. ಸಾಧ್ಯವಾದಷ್ಟು ಇದನ್ನು ಸ್ವಲ್ಪ ರೈತರು ಗಮನ ಹರಿಸಬೇಕಾಗತ್ತೆ. ಅದರಲ್ಲೂ ಮಳೆಗಾಲದ ಸಮಯದಲ್ಲಿ ನೀವೇನಾದರೂ ಗಾಳಿ ಮಳೆ ಅತಿ ಹೆಚ್ಚಾಯ್ತು ಅಂದ್ರೆ ಗೊನೆ ಬಿಟ್ಟಂತಹ ಸಮಯದಲ್ಲಿ ಅವು ಮುರಿಯುವ ಚಾನ್ಸಸ್ ಹೆಚ್ಚಾಗಿರುತ್ತೆ. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಗಮನ ಇರಲಿ. ನೆಕ್ಸ್ಟ್ ಕೆಲಸ ಏನಂತ ಬಂದಾಗ, ಇದು ಸ್ವಲ್ಪ ತುಂಬಾ ಮುಖ್ಯ ಆಗಿರುತ್ತೆ. ಈ ಕೆಲಸವನ್ನು ಖಂಡಿತವಾಗಿ ಮಾಡಿ. ಅಂದ್ರೆ ನಿಮ್ಮ ಕಾಲಕಾಲಕ್ಕೆ, ಅಂದ್ರೆ ನೀವು ನಾಟಿ ಮಾಡಿದ ನಂತರ ಕಾಲಕಾಲಕ್ಕೆ ಅಲ್ಲಿ ಒಣ ಗರಿಗಳಿರ್ತವೆ. ಆ ಒಣ ಗರಿಗಳನ್ನು ನೀವು ನಿಮ್ಮ ಹೊಲದಿಂದ ಕಡೆಗೆ ತೆಗೆದು ಹಾಕ್ಬೇಕಾಗತ್ತೆ. ಏಕೆಂದ್ರೆ ಗಿಡದಿಂದ ತೆಗೆದು ನಿಮ್ಮ ಹೊಲದ ಆಚೆಗೆ ಹಾಕಿ, ಇಲ್ಲಾಂದ್ರೆ
ಅದರಲ್ಲಿ ಇರುವಂತಹ ರೋಗಗಳು ಅಂದರೆ ಈ ಒಣ ಗರಿ ಏನಿರುತ್ತೋ ಅದರಲ್ಲಿ ಹಲವಾರು ರೀತಿಯ ರೋಗಗಳು ಇರ್ತವೆ. ನಾನು ನಿಮಗೆ ಈ ಪನಮಸ್ ರೋಗ, ಸಿಗಟೋಕ ರೋಗ ಹೇಳುವಾಗ ಯಾವ ರೀತಿಯ ರೋಗದ ಲಕ್ಷಣಗಳು ಇರ್ತವೆ ಅನ್ನೋದಾಗ ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ಆ ವಿಡಿಯೋಗಳನ್ನು ನೋಡಿ, ಅವಾಗ ಯಾವ ರೀತಿ ಲಕ್ಷಣಗಳಲ್ಲಿ ಈ ಒಣಗರಿಯಲ್ಲೂ ಸಹ ರೋಗಗಳು ಇರ್ತವೆ ಅನ್ನೋದು ಗೊತ್ತಾಗುತ್ತೆ. ಈ ಒಣಗರಿಯನ್ನು ತೆಗೆಯೋದ್ರಿಂದ ನಿಮ್ಮ ಗಿಡದ ರೋಗದ ನಿಯಂತ್ರಣವನ್ನು ಮಾಡಬಹುದಾಗಿರುತ್ತೆ. ಸಾಧ್ಯವಾದಷ್ಟು ಈ ಒಣಗರಿಗಳು ಏನಿರ್ತವೆ ಅವುಗಳನ್ನು ನಿಮ್ಮ ಹೊಲದ ಆಚೆಗೆ ತೆಗೆದುಹಾಕುವಂತಹ ಕೆಲಸವನ್ನು ನೀವು ಮಾಡಬೇಕಾಗತ್ತೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ, ಇದನ್ನು ಖಂಡಿತವಾಗಿ ಮಾಡಿ. ಹೀಗೆ ಇವಿಷ್ಟು ಕ್ರಮಗಳನ್ನು ನೀವು ಬಾಳೆ ಕೃಷಿಯಲ್ಲಿ ನಾಟಿ ಮಾಡಿದ ನಂತರ ಅನುಸರಿಸಬೇಕಾಗತ್ತೆ. ಸಾಧ್ಯವಾದಷ್ಟು ಇವುಗಳನ್ನು ನೀವು ಅನುಸರಿಸಿಕೊಂಡ್ರೆ ನಿಮ್ಮ ಈ ಬಾಳೆ ಕೃಷಿಯಲ್ಲಿ ಹೆಚ್ಚಿನ ಇಳುವರಿಯನ್ನು ಸಹ ಪಡ್ಕೊಳ್ಬಹುದಾಗಿರುತ್ತೆ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡ್ತಾ ಇರ್ತೀನಿ. ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.